ಚಿತ್ರದುರ್ಗದ ಸ್ವಾಮಿ ಹತ್ಯೆ ಪ್ರಕರಣ ಇವತ್ತು ಪೊಲೀಸರ ವಿಚಾರಣೆ ಮತ್ತಷ್ಟು ತೀವ್ರಗೊಳಿಸಲಾಗ್ತಾ ಇದೆ ಹೆಚ್ಚಿನ ಸಾಕ್ಷ್ಯವನ್ನು ಕಲೆ ಹಾಕಲಿದ್ದಾರೆ ಖಾಕಿ ಪಡೆ ನಿನ್ನೆ ಮತ್ತೆ ಐದು ದಿನ ಕಸ್ಟಡಿಗೆ ನೀಡಿದೆ ಕೋರ್ಟ್ ಐದು ದಿನ ನಾವು ತನಿಖೆಯನ್ನು ನಡೆಸಬೇಕು ಇನ್ನು ಸಾಕಷ್ಟು ವಿಚಾರಣೆಯನ್ನ ನಡೆಸೋದು ಬಾಕಿ ಇದೆ ಆರೋಪಿಗಳು ಒಂದೊಂದೇ ಸತ್ಯವನ್ನು ಹೊರಗೆ ಹಾಕ್ತಾ ಇದ್ದಾರೆ ನಾನಲ್ಲ ಅವನು ಅವನಲ್ಲ ಇವನು ಅಂತ ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದನ್ನ ಕರೆಕ್ಟಾಗಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಇನ್ನೂ ಕೂಡ ನಾವು ಕಸ್ಟಡಿಗೆ ಪಡ್ಕೊಳ್ಬೇಕು ಅಂತ ಅವಕಾಶವನ್ನ ಕೇಳಲಾಗಿತ್ತು ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಸೊ ನೆನ್ನೆ ಮತ್ತೆ ಐದು ದಿನ ನಿನ್ನೆಯಿಂದ ಐದು ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಹೀಗಾಗಿ ಮತ್ತಷ್ಟು ವಿಚಾರಣೆಯನ್ನ ನಡೆಸಿ ಸಾಕ್ಷ್ಯನ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಈ ಪ್ರಕರಣದಲ್ಲಿ ಬಗೆದಷ್ಟು ವಿಚಾರಗಳು ಹೊರಬರ್ತಾ ಬರ್ತಾ ಇದೆ ಭಯಾನಕ ಸತ್ಯಗಳು ಹೊರಗೆ ಬರ್ತಾ ಇದೆ ಯಾರ್ ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋದ್ರ ಜೊತೆ ಜೊತೆಗೆ ಏನೇನು ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗತ್ತೆ ಸ್ವಾಮಿಗೆ ಇನ್ನಿಲ್ಲದ ಹಿಂಸೆಯನ್ನ ಟಾರ್ಚರ್ ಅನ್ನ ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಕೆಲವರು ಪಶ್ಚಾತ್ತಾಪಕ್ಕೂ ಒಳಗಾಗಿ ಹೌದು ಮಾಡಿದ್ ನಾವೇ ಅಥವಾ ಅವ್ರು ಹೊಡಿದ್ರು ಇವ್ರು ಹೊಡಿದ್ರು ಈ ಸಂದರ್ಭದಲ್ಲಿ ನಾವೂ ಇದ್ವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನು ಕೆಲವರಿಗೆ ಇನ್ನೂ ಕೂಡ ಪಶ್ಚಾತ್ತಾಪ ಅನ್ನೋದಕ್ಕೆ ಬಂದಿಲ್ಲ ಶುರು ಆಗಿಲ್ಲ ಸೊ ಹಾಗಾಗಿ ತನಿಖೆಯನ್ನು ಪೊಲೀಸರು ಅವರದ್ದೇ ಆ್ಯಂಗಲ್ನಲ್ಲಿ ಚುರುಕುಗೊಳಿಸಿದ್ದಾರೆ ಇವತ್ತು ಮತ್ತಷ್ಟು ತನಿಖೆಯನ್ನು ತೀವ್ರಗತಿಯಲ್ಲಿ ನಡೆಸಲಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ಜನನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ ಮತ್ತು ಹೇಳಿಕೆಯನ್ನು ಪಡ್ಕೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಪೊಲೀಸರು ಒಬ್ಬ ಸೆಲೆಬ್ರಿಟಿಯನ್ನು ವಶಕ್ಕೆ ಪಡ್ಕೊಳ್ತಾರೆ ಅಂತ ಅಂದಾಗ ಸಹಜವಾಗಿಯೇ ಒಂದು ಪ್ರಬಲವಾದಂಥ ಸಾಕ್ಷಿಗಳು ಬೇಕಾಗುತ್ತೆ ಸುಮ್ಮನೆ ಹೋಗ್ಬಿಟ್ಟು ನಿಮ್ಮನ್ನೋ ನಮ್ಮನ್ನೋ ಯಾರನ್ನೋ ಎಳ್ಕೊಂಡು ಬಂದು ಕೂಸಲ್ಲ ತನಿಖೆ ಮಾಡಬೇಕು ಅಥವಾ ನಿಮ್ಮ ಪಾತ್ರ ಇದೆ ಅಂತ ಮೇನ್ ಆಗಿ ಒಂದಷ್ಟು ಸಾಕ್ಷಿಗಳನ್ನ ತೆಗೆದುಕೊಳ್ಳಲಾಗಿದೆ ರೇಣುಕಾಸ್ವಾಮಿ ಕಿಡ್ನಾಪ್ ಇಂದ ಹಿಡಿದು ಆತನ ಮೃತದೇಹವನ್ನ ಬಿಸಾಕೋ ಹೊರಗು ಸುಮಾರು ಸಿ ಸಿ ಟಿವಿ ವಿಜಯಲ್ಸ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಟೆಕ್ನಿಕಲ್ ಆಗಿ ಏನೇನು ಸಾಕ್ಷಿಗಳಿದ್ವು ಇವರ ಟವರ್ ಲೊಕೇಶನ್ಗಳಾಗಿರ್ಬೋದು ಅಥವಾ ಇವರು ವಾಟ್ಸಪ್ ಕಾಲ್ಗಳಾಗಿರ್ಬೋದು ವಾಟ್ಸಪ್ ಚಾಟ್ಗಳಾಗಿರ್ಬೋದು ಕೊಲೆ ಆದ್ಮೇಲೆ ಯಾರು ಯಾರಿಗೆ ಕಾಲ್ ಮಾಡಿದ್ರು ಕೊಲೆಗಿಂತ ಮುಂಚೆ ಯಾರು ಯಾರಿಗೆ ಕಾಲ್ ಮಾಡಿದ್ರು ಎಲ್ಲಿ ದುಡ್ಡು ಕೊಟ್ಟಿದ್ರು ಆ ದುಡ್ಡು ಯಾರ ಮನೆಯಲ್ಲಿ ಅದ ಎಲ್ಲವನ್ನು ಕೂಡ ಈಗ ಆಲ್ರೆಡಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿ ಕೂಡ ಇನ್ನೊಂದಷ್ಟು ಸಾಕ್ಷಿಗಳು ಇಲ್ಲಿ ಲಭಿಸಬೇಕಾಗಿದೆ ಮತ್ತು ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಒಬ್ಬ ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡವನು ತಗ್ಲಾಕೊಂಡಿರೋದ್ರಿಂದ ಮತ್ತು ಆತನ ಪರವಾಗಿ ಇನ್ನೂ ಒಂದಷ್ಟು ಮಂದಿ ವಾದ ಮಾಡ್ತಾ ಇರೋದ್ರಿಂದ ಕರೆಕ್ಟ್ ಆದಂತ ಸಾಕ್ಷಿಗಳು ಇದ್ರೆ ಮಾತ್ರ ಕಠಿಣವಾದಂಥ ಶಿಕ್ಷೆಯನ್ನು ಒದಿಸೋಕೆ ಸಾಧ್ಯವಾಗುತ್ತೆ ಇಂಥ ಕೇಸಸ್ಗಳಲ್ಲಿ ಸಾಮಾನ್ಯವಾಗಿ ಒಂದು ಹತ್ತು ದಿನ ವಿಚಾರಣೆ ನಡೆಯುತ್ತೆ ಆಮೇಲೆ ಒಂದು ತಿಂಗಳು ಒಂದರೆ ತಿಂಗಳೋ ಮೂರು ತಿಂಗಳು ಜೈಲಲ್ಲಿ ಇರ್ತಾರೆ ಹೊರಗಡೆ ಬಂದ ಮೇಲೆ ಅವ್ರು ಹೇಗೋ ಬಚಾವ್ ಆಗ್ಬಿಡ್ತಾರೆ ಗ್ರೇಟ್ ಎಸ್ಕೇಪ್ ಆಗ್ಬಿಡ್ತಾರೆ ಒಲೆ ಇವ್ರು ಮಾಡೇ ಇರಲಿಲ್ವಂತೆ ಅವ್ರು ಯಾರೋ ಮಾಡಿದಂತೆ ಪಾಪ ಅಂತೆ ಹಂಗಂತೆ ಹಿಂಗಂತೆ ಅಂತ ಆಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಕಾನೂನಿನ ಕುಣಿಕೆಯಿಂದ ಅದು ಎಂಥವರೇ ಆಗಿದ್ರು ಕೂಡ ತಪ್ಪಿಸಿಕೊಳ್ಳಬಾರದು ಸಾಕ್ಷಿಗಳು ಇವತ್ತು ಹೇಳಿದೆ ಹೇಳಬೇಕು ನಾಳೆ ಇವ್ರು ಹೊರಗಡೆ ಬಂದ್ಮೇಲೆ ದುಡ್ಡು ಕೊಟ್ಟು ಇನ್ನೊಂದು ಮತ್ತೊಂದು ಡೀಲಿಂಗ್ ಮಾಡ್ಕೊಂಡು ಸಾಕ್ಷಿಗಳು ಕೂಡ ತಿರುಗಿ ಬೀಳಬಾರದು ಅನ್ನುವಂತ ನಿಟ್ಟಿನಲ್ಲಿ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಖಾಕಿ ಹೇಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅದನ್ನು ಹೊರತುಪಡಿಸಿ ಸುತ್ತಮುತ್ತ ಇದ್ದವರಿಗೆ ಶಿಕ್ಷೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಸಾಕ್ಷಿಗಳು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವರ ಅಭಿಮಾನಿಗಳಿಂದ ಹಿಡಿದು ಪ್ರತಿಯೊಬ್ರು ಕೇಳ್ತಾರ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತಾನೆ ಸೊ ಸಾಕ್ಷಿಗಳು ಮುಖ್ಯ ಅಲ್ವಾ ಅವ್ರು ಕೇಳದೆ ಇದ್ರು ಪೊಲೀಸರು ಸಾಕ್ಷಿಗಳನ್ನ ಕೊಟ್ಟೇ ಕೊಡ್ತಾರೆ ಅದು ಸೆಕೆಂಡ್ರಿ ಸಾಕ್ಷಿಗಳು ಇಲ್ದೇನೆ ಪ್ರಬಲವಾದಂತ ಒಂದು ಸಾಕ್ಷಿ ಅನ್ನೋದು ಇಲ್ದೇನೆ ಯಾರು ಯಾರನ್ನು ಸುಖ ಸುಮ್ಮನೆ ಕರ್ಕೊಂಡು ಹೋಗಿ ಕೂರಿಸ್ಕೊಳ್ಳೋದಕ್ಕೆ ಆಗೋದು ಇಲ್ಲ ದೊಡ್ಡವರು ಅಂತ ಅಂದ್ರೆ ಸಹಜವಾಗಿ ಅವ್ರಿಗೆ ಹೆಂಗೆ ವಾದ ಮಾಡಬೇಕು ಯಾರು ಮುಖಾಂತರವಾಗಿ ಬರಬೇಕು ಅದೆಲ್ಲ ಗೊತ್ತಿರುತ್ತೆ ಆದರೂ ಕೂಡ ಐದು ದಿನ ಆರು ದಿನ ಮತ್ತೆ ಮತ್ತೆ ಕಸ್ಟಡಿಗೆ ಹೋಗ್ತಾ ಇದ್ದಾರೆ ಅಂದರೆ ಇದರಲ್ಲಿ ಇವರು ಪಾತ್ರ ಏನಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಅನ್ಯಾಯ ಆಗಬಾರ್ದು ಅಥವಾ ಈ ಪ್ರಕರಣ ಮುಚ್ಚಿ ಹೋಗಬಾರ್ದು ಅಥವಾ ಈ ಪ್ರಕರಣದಲ್ಲಿ ಯಾರ್ದು ತಪ್ಪಿದೆ ಅವರಿಗೆ ಶಿಕ್ಷೆ ಆಗದೇ ಹೋಗಬಾರದು ಅವರು ಎಂಥವರೇ ಆಗಿರಲಿ ಅಥವಾ ಅವ್ರಿಗೆ ಎಷ್ಟೇ ಮೇಲ್ಗಡೆಯಿಂದ ಬೇರೆ ಕಡೆಯಿಂದ ಒತ್ತಡ ಹೇರಿಸೋ ಪ್ರಯತ್ನ ಮಾಡಲಿ ಅದು ಶಿಕ್ಷೆ ಅನ್ನೋದು ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ